ಮನೆಯಲ್ಲಿರಿ, ಹೊರಗಡೆ ಬರಬೇಡಿ. ಈ ಒಂದು ಮನವಿ, ಆನಂತರ ಕಾನೂನು, ಆನಂತರ ಕರ್ಫ್ಯೂ, ಈಗ ಲಾಠಿ ಪ್ರಹಾರಗಳು, ಇದೆಲ್ಲ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಇದೀಗ ಮಲ್ಪೆ ಬೀಚ್ ಮೇಲೆ ಉಡುಪಿ ಎಸ್ ಪಿ ರೇಡ್ ಮಾಡಿದ್ದಾರೆ. ಮಲ್ಪೆ ಬೀಚಲ್ಲಿ ಮೀನು ಕೊಂಡ್ಕೊಳ್ಳಿಕ್ಕೆ ಜನ ಅಂದರೆ ಜನ. ತರಕಾರಿ ಮಾರ್ಕೆಟ್ ಒಂದು ಕಡೆ ಆದರೆ ಮೀನು ಮಾರ್ಕೆಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ. ಮೊದಲೇ ಸೂಚನೆ ಕೊಟ್ಟರು ಕೂಡ ಮುಚ್ಚಿರಲಿಲ್ಲ ಫಿಶ್ ಮಾರ್ಕೆಟನ್ನು ಮಲ್ಪೆನಲ್ಲಿ. ಜನ ನೀವು ನೋಡಿಬಿಟ್ರೆ ಗಾಬರಿ ಆಗಿಬಿಡ್ತೀರಿ, ಗಾಬರಿ. ಆ ವಿಶ್ವಸನೆ ಪ್ಲೇ ಆಗುತ್ತೆ. ಅದು ಉಡುಪಿ ಜಿಲ್ಲಾಡಳಿತ ಈಗ ಎಚ್ಚೆತ್ಕೊಂಡಿದೆ. ಸುವರ್ಣ ನ್ಯೂಸ್ ಬೆಳಗ್ಗೆಯಿಂದ ಹೇಳ್ತಾ ಇದೆ, ಮಲ್ಪೆಯ ಈ ಮೀನು ಮಾರ್ಕೆಟು ಕ್ಲೋಸ್ ಆಗಬೇಕು, ಇಲ್ಲದೇ ಇದ್ರೆ ಕೊರೋನಾ ಹರಡುವ ಸಾಧ್ಯತೆ ದಟ್ಟವಾಗಿದೆ, ಜಾಸ್ತಿ ಇದೆ ಅಂತೇಳಿ. ಇದರ ಮಧ್ಯೆ ಕೂಡ ನೀವು ಮಲ್ಪೆ ಈ ಫಿಶ್ ಮಾರ್ಕೆಟನ್ನು ಡ್ರೋನ್ ವಿಷಲ್ಸಲ್ಲಿ ಅಪ್ಪಿ ತಪ್ಪಿ ನೋಡಿಬಿಟ್ರೆ ಅಥವಾ ಮೇಲ್ಗಡೆಯಿಂದ ನೋಡಿಬಿಟ್ರೆ ಅಲ್ಲಿದ್ದ ಜನನೇ ಸಾಕು. ಅಕಸ್ಮಾತ್ ಯಾರಿಗಾದರೂ ಈ ಮೀನು ಕೊಂಡ್ಕೊಳ್ಳಿಕ್ಕೆ ಅಂತ ಬಂದವ್ರಿಗೆ ಕೊರೋನಾ ಇದ್ದುಬಿಟ್ರೆ ಸಾವಿರಾರು ಜನರಿಗೆ 4-5 ದಿನ ಹರಡಿಬಿಟ್ಟು ನಿಮ್ಗೆ ಇಡೀ ದಕ್ಷಿಣ ಕನ್ನಡದ ಅಥವಾ ಉಡುಪಿ ಭಾಗದ ಎಲ್ಲ ಆಸ್ಪತ್ರೆನೂ ಸಾಕಾಗಲ್ಲ, ಆ ಪರಿಸ್ಥಿತಿ ಬಂದುಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಇದ್ದೀವಿ ನಾವು. ಇದೀಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ, ಈಗ ಮಲ್ಪೆ ಬೀಚ್ ಕಡೆಗೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ. ಮೊದಲೇ ಸೂಚನೆ ಕೊಟ್ಟರು ಕೂಡ ಬಂದರನ್ನ ಯಾಕೆ ಮುಚ್ಚಿಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್ ಪಿ ಮಾತಿಗೆ ಮೀನುಗಾರರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ, ನಮಗೆ ಮೀನುಗಾರರ ಮೇಲೆ ಕೋಪ ಇಲ್ಲ, ಮೀನು ಹಿಡಿಯೋರ ಬಗ್ಗೆ ಬೇಜಾರಿಲ್ಲ, ನಮಗೆ ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇ, ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಳ್ಳಿ ಅಂತ ಹೇಳಿ. ಶಶಿಧರ್ ಇದ್ದಾರೆ ಡೀಟೇಲ್ಸ್ ಕೊಡ್ಲಿಕ್ಕೆ. ಶಶಿಧರ್, ಈಗಾದ್ರೂ ಮಲ್ಪೆಯ ಈ ಮೀನು ಮಾರುಕಟ್ಟೆ ಕ್ಲೋಸ್ ಆಯ್ತಾ, ಯಾಕೆ ಬೆಳಗ್ಗೆಯಿಂದ ಕ್ಲೋಸ್ ಮಾಡಿರಲಿಲ್ಲ? ಮುಖ್ಯವಾಗಿ ಇದು ಮೀನುಗಾರಿಕಾ ಬಂದರು ಪ್ರದೇಶ, ಅಂದ್ರೆ ಇಲ್ಲಿಂದ ಮಾರುಕಟ್ಟೆಗಳಿಗೆ ಮೀನು ಹೋಗುವಂತಹ ಪ್ರದೇಶ. ಬೆಳಿಗ್ಗೆ 4 ಗಂಟೆಯಿಂದ 10 ಗಂಟೆವರೆಗೆ ಇದು ತುಂಬಾ ಆಕ್ಟಿವ್ ಆಗಿರುವಂತಹ ಒಂದು ಪ್ರದೇಶ, ಮತ್ತು 12 ಗಂಟೆವರೆಗೆ ಸ್ವಲ್ಪ ಚಟುವಟಿಕೆ ನಡೀತದೆ. ಆದ್ರೆ ಕಳೆದ ಏನು ಆದೇಶ ಆಯ್ತು, ನಿನ್ನೆ ಲಾಕ್ಡೌನ್ ಆದೇಶ ಆಯ್ತು, ನಿನ್ನೆವರೆಗೂ ಇದೇ ತರ ಇತ್ತು. ಲಾಕ್ಡೌನ್ ಆದೇಶ ಆದ ನಂತರವೂ ಈ ತರ ಇರುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿಗಳು ಇವತ್ತು ಅಲ್ಲಿಗೆ ದಿಢೀರ್ ಹೋಗಿ ದಾಳಿ ಮಾಡಿದ್ದಾರೆ, ಮತ್ತು ಅವರನ್ನ ಜೊತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಅಲ್ಲೊಂದು ಟೆಕ್ನಿಕಲ್ ಸಮಸ್ಯೆ ಕೂಡ ಇದೆ. ಏನಂದ್ರೆ ಈಗಾಗಲೇ ಫಿಶಿಂಗ್ ನಡೆಸೋದಕ್ಕೆ ಸಾವಿರಾರು ಮೀನುಗಾರರು 15 ದಿನಗಳ ಹಿಂದೆ ಅರಬ್ಬಿ ಸಮುದ್ರಕ್ಕೆ ಹೋಗಿರ್ತಾರೆ. ಸೊ 15 ದಿನಗಳ ಕಾಲ ಅವರು ಅರಬ್ಬಿ ಸಮುದ್ರದಲ್ಲೇ ಇರ್ತಾರೆ. ಹಾಗೆ ಹೋದವರಿಗೆ ಈಗಷ್ಟೇ ಸೂಚನೆ ಹೋದ ಕಾರಣ ಇನ್ನೂ 2-3 ದಿನಗಳ ಕಾಲ ಅವರು ಸಮುದ್ರದಿಂದ ಮೀನುಗಳನ್ನು ಹೊತ್ತುಕೊಂಡು ಈಚೆ ಬರುವುದಿದೆ. ಸೊ ಆದ್ರಿಂದ ಅವರು ಬಂದವರನ್ನ ವಾಪಸ್ ಇರಲಿ ಸಮುದ್ರ ಕಳಿಸ್ಲಿಕ್ಕೆ ಆಗುದಿಲ್ಲ, ಅವರವರ ಮನೆಗೆ ಬರಲೇಬೇಕು. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು ಅಂತ ಒಂದು ವಿಚಾರಕ್ಕೆ ರಿಲ್ಯಾಕ್ಸ್ ಕೊಡ್ಬೇಕು ಅಂತ ವಿನಂತಿಯನ್ನು ಕೂಡ ಮೀನುಗಾರರು ಮಾಡಿದ್ದಾರೆ. ಯಾಕಂದ್ರೆ ಅವರು ಇನ್ನು ಉಡುಪಿಗೆ ತಲುಪುದೆ, ಆ ಮಲ್ಪೆಯ ಬಂದರು ಭಾಗಕ್ಕೆ ತಲುಪುದೆ, ಸಮುದ್ರವನ್ನು ದಾಟಿ ತಲುಪುದೆ, ಇನ್ನೂ 4-5 ದಿನ ಆಗ್ತದೆ. ಸೊ ಇವತ್ತು ಬಂದಂತವರು 4-5 ದಿನಗಳ ಹಿಂದೆ ಹೊರಟವರು. ಸೊ ಹೀಗೆ ಇನ್ನೂ 2-3 ದಿನಗಳ ಕಾಲ ಬರ್ತಾರೆ ಜನ. ಆದ್ರೆ ನಾವು ನಮ್ಮ ಸೆಕ್ಯೂರಿಟಿ ಮೆಷರ್ಸ್ ಅನ್ನು ತಗೊಂಡು ಒಮ್ಮೆ ಬಂದ ಮೀನನ್ನು ಖಾಲಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂತ ಒಂದು ನಿವೇದನೆಯನ್ನು ಕೂಡ ಮೀನುಗಾರರು ಮಾಡಿದ್ದಾರೆ. ಸೊ ಇದಕ್ಕೊಂದು ಏನಾದ್ರೂ ಒಂದು ಮಧ್ಯ ಮಾರ್ಗವನ್ನು ಕಂಡು ಹುಡುಕುವುದಕ್ಕೆ ಜಿಲ್ಲಾಡಳಿತ ಕೂಡ ಮನಸ್ಸನ್ನು ಮಾಡಿದೆ, ಮತ್ತು ಸ್ವತಃ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಹಿತ ಹೋಗಿ ಅಲ್ಲೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಕೈಗೊಳ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಸದ್ಯ ಕೊಟ್ಟಿರುವಂತಹ ದುರಮಕಾನ್. ಥ್ಯಾಂಕ್ ಯು ಶಶಿಧರ್.